ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಮತ್ತು ಸತ್ಯ ಮಾರ್ಗ ಚಾನಲನ್ನು ವೀಕ್ಷಿಸುವ ಪ್ರತಿಯೊಬ್ಬ ದೇವರ ಮಕ್ಕಳಿಗೆ ದೇವರ ಶಾಂತಿ ಸಮಾಧಾನವನ್ನು ಆ ದೇವರು ಅನುಗ್ರಹಿಸಲಿ ಎಂದು ಹಾರೈಸುತ್ತಾ, ಇನ್ನೊಂದು ಸರ್ತೆ ತಮಗೆಲ್ಲರಿಗೂ ಸತ್ಯಮಾರ್ಗ ಚಾನಲ್ಗೆ ನಾನು ಆಮಂತ್ರಿಸ್ತಾ ಇದ್ದೀನಿ. ಪ್ರೇರೇ, ನೀವು ಬಹುದಿವಸದಿಂದ ಈ ಸತ್ಯಮಾರ್ಗ ಚಾನಲನ್ನು ನೋಡುತ್ತಾ ಪ್ರೋತ್ಸಾಹ ಮಾಡುತ್ತಾ ನೀವು ಬಂದಿದ್ದಕ್ಕಾಗಿ ತಮಗೆಲ್ಲರಿಗೂ ನಾನು ಚಾನಲಿನ ಸಂಸ್ಥಾಪಕರ ಪರವಾಗಿ ತಮಗೆ ವಂದನೆಯನ್ನು ತಿಳಿಸೋಣ ಆಗಿದ್ದೇನೆ. ಪ್ರಿಯರೇ, ಬನ್ನಿ ಇನ್ನೊಂದು ಸರ್ತೆ ವಾಕ್ಯವನ್ನು ನಾವು ಧ್ಯಾನಿಸಿ ನಮ್ಮನ್ನು ನಾವು ದೇವರ ಹತ್ರ ಒಪ್ಪಿಸಿಕೊಟ್ಟು ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ. ಪ್ರಿಯರೇ, ಭಾಳ ಸರ್ತಿ ಏನಾಗ್ತದಂದರೆ ನಾನೇ ಸರಿ, ನನ್ನಷ್ಟು ಪರಿಶುದ್ಧನೂ ಇಲ್ಲ ಅಥವಾ ನನ್ನಷ್ಟು ನೀತಿವಂತನೂ ಇಲ್ಲ ಎಂಬ ಭ್ರಮೆಯಲ್ಲಿ ನಾವು ಜೀವಿಸ್ತಾ ಇರ್ತೇವೆ. ಆದರೆ ನಾವು ಮನಕಾಲಾಕಿ ದೇವರ ವಾಕ್ಯ ಓದುವಾಗ ನಮ್ಮ ಪತನಗಳು ಅಥವಾ ನಮ್ಮ ಬಲಹೀನತೆಗಳು ಪವಿತ್ರಾತ್ಮನು ತನ್ನ ವಾಕ್ಯದ ಮೂಲಕವಾಗಿ ಸ್ಪಷ್ಟವಾಗಿ ನಮಗೆ ತೋರಿಸ್ತಾನೆ. ಮತ್ತು ತೋರಿಸೋದು ಮಾತ್ರ ಅಲ್ಲದೆ ನಮ್ಮನ್ನು ಸರಿಪಡಿಸಿ ಅವುಗಳನ್ನು ತಿದ್ದಿ ನಮ್ಮನ್ನು ಒಂದು ಪರಿಶುದ್ಧ ಜೀವಿತಕ್ಕೆ ನಡೆಸುತ್ತಾನೆ. ಒಂದು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಆ ವ್ಯಕ್ತಿ ಹೇಗೆ ಇರಬೇಕು ಅಂತೇಳಿ ನಾವು ಬೈಬಲ್ನಿಂದ ಕೆಲವು ವಚನಗಳನ್ನು ನೋಡಿ ಧ್ಯಾನಿಸೋಣ. ಪ್ರಿಯರೇ, ಬೈಬಲ್ನಲ್ಲಿ ಯೋಬನು ಅಥವಾ ಜೋಬ್ ಅಂತೇಳಿ ಇಂಗ್ಲೀಷ್ನಲ್ಲಿ ಕರಿತೀವಿ, ಈ ಜೋಬ್ ಎಂಬ ಪುಸ್ತಕದಿಂದ ನಾವು ಕೆಲವು ವಚನಗಳನ್ನು ನಾವು ನೋಡಿ ಧ್ಯಾನಿಸೋಣ. ಪ್ರೇರಣ ಅನೇಕ ವಚನ ತಮಗೆ ಹೇಳಬಹುದು, ಅನೇಕ ರೆಫರೆನ್ಸ್ಗಳು ಕೊಡಬಹುದು. ಆದರೆ ನಾವು ಒಂದು ರೆಫರೆನ್ಸ್ ತಗೊಂಡು ಆ ಒಂದು ರೆಫರೆನ್ಸ್ದಿಂದ ನಮ್ಮ ಜೀವಿತದಲ್ಲಿ ಬದಲಾವಣೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ಇನ್ನೊಂದು ರೆಫರೆನ್ಸ್ಗೆ ಹೋದರೆ ಅದು ನಮಗೆ ಆಶೀರ್ವಾದಕರವಾಗಿ ಇರುತ್ತದೆ ಎಂಬುದು ನನ್ನ ಅಭಿಪ್ರಾಯ. ಅಂಥೇಳಿ ಅನೇಕ ವಚನಗಳು ಕೊಡುವುದು ತಪ್ಪು ಅಂತಲೂ ಕೂಡ ನನ್ನ ಅಭಿಪ್ರಾಯ ಅಲ್ಲ ಅಷ್ಟೇ. ಸರಿ, ಇಲ್ಲಿ ನಾವು ನೋಡೋಣ 8ನೇ ಅಧ್ಯಾಯ, ಯೋಬನು ಬರೆದ ಗ್ರಂಥದಲ್ಲಿ 8ನೇ ಅಧ್ಯಾಯದಲ್ಲಿ ಇಲ್ಲೇ ಯೋಬಗೆ ಅಥವಾ ಜೋಬಗೆ ಆತನ ಸ್ನೇಹಿತನು ಬಿಲಾದದ್ ಏನು ಹೇಳ್ತಾ ಇದ್ದಾನೆ ಅನ್ನೋದು ನಾವು ನೋಡೋಣ. ಇಲ್ಲಿ ಹೆಚ್ಚು ಕಡಿಮೆ ಯೋಬನ ಹತ್ರ 4 ಜನ ಸ್ನೇಹಿತರು ವಾದ ಪ್ರತಿವಾದ ಮಾಡಿದಂತೆ ದಾಖಲೆಗಳಿದ್ದಾವೆ. ಮೊದಲನೇದಾಗಿ 3 ಜನ, ಆನಂತರ ಇನ್ನೊಂದು ವ್ಯಕ್ತಿ ಬಂದು ವಾದ ಪ್ರತಿವಾದ ಮಾಡಿದಂಗಿದೆ. ಆದರೆ ಇಲ್ಲಿ 3ರಲ್ಲಿ ಒಬ್ಬ ವ್ಯಕ್ತಿ, ಆತನ ಹೆಸರು ಬಿಲಾದದ್ ಎಂಬ ವ್ಯಕ್ತಿ, ಜೋಬ್ಗೆ ಅಥವಾ ಜೋಬ್ಗೆ ಏನು ಹೇಳ್ತಾನೆ ಅನ್ನೋದು ನಾವು ನೋಡೋಣ. ಆತನು ಜೋಬ್ ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ ಹೇಗಿರಬೇಕಂತೇಳಿ ಅಪೇಕ್ಷೆ ಪಡ್ತಾ ಇದ್ದಾನೆ ದೇವರು ಅಂತೇಳಿ ಈತನ ಮೂಲಕವಾಗಿ ತೋರಿಸ್ತಾ ಇದ್ದಾನೆ. 5ನೇ ವಚನದಲ್ಲಿ ಒಂದು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಹೇಗಿರಬೇಕಂತೇಳಿ ಡಿಮ್ಯಾಂಡ್ ಮಾಡ್ತಾ ಇದ್ದಾನೆ ಅಂತಂದರೆ, ನೀನು ಶುದ್ಧನು ಅಂತಾನೆ. ಮೊದಲನೇದಾಗಿ ನೀನು ಶುದ್ಧನು ಪ್ರಾರ್ಥನೆ ಮಾಡಲಿಕ್ಕೆ ಹೋಗ್ತಿರುವಂಥ ವ್ಯಕ್ತಿ, ಪ್ರಾರ್ಥನೆ ಮಾಡ್ತಿರುವಂಥ ವ್ಯಕ್ತಿ, ದೇವರ ಸೇವೆ ಮಾಡ್ತಿರುವಂಥ ವ್ಯಕ್ತಿ, ಪ್ರಸಂಗ ಮಾಡ್ತಿರುವಂಥ ವ್ಯಕ್ತಿ, ಸುವಾರ್ತೆ ಮಾಡುವಂಥ ವ್ಯಕ್ತಿ, ಪ್ರವಾದನೆ ಹೇಳುತ್ತಿರುವಂಥ ವ್ಯಕ್ತಿ, ಅವನು ಫಸ್ಟು ಶುದ್ಧನಾಗಿರಬೇಕು. ಶುದ್ಧನಾಗಿದ್ದು ಪ್ರಾರ್ಥನೆ ಮಾಡಬೇಕು ಅಂತೇಳಿ ಬೈಬಲ್ ಡಿಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಬೈಬಲಲ್ಲಿ ಹೊಸ ಒಡಂಬಡಿಕೆದಲ್ಲಿ ನಾವು ನೋಡ್ತೀವಿ, ಭಕ್ತಿಹೀನರ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾರು ಧರ್ಮೋಪದೇಶಕ್ಕೆ ಕಿವಿ ಕೊಡದೆ ಮಾಡುವಂಥ ಪ್ರಾರ್ಥನೆ ಅದು ದೇವರ ದೃಷ್ಟಿಗೆ ಅಸಹ್ಯವಾಗಿರುತ್ತದೆ ಎಂಬುದಾಗಿ ಕೂಡ ಬೈಬಲ್ ಹೇಳ್ತದೆ. ಪ್ರೇರೇ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಅಥವಾ ದೇವರ ಸೇವೆ ಮಾಡುತ್ತಿರುವಂಥ ವ್ಯಕ್ತಿ, ಪ್ರಸಂಗ ಮಾಡುವಂಥ ವ್ಯಕ್ತಿ ಶುದ್ಧನು ಅಥವಾ ಪರಿಶುದ್ಧನು ಆಗಿ ಇರಬೇಕಂತೇಳಿ ದೇವರು ಅಪೇಕ್ಷೆ ಪಡ್ತಾನೆ. ನಾವು ನೋಡ್ತೀವಿ
ಬೈಬಲ್ದಲ್ಲಿ ಯಾಜಕ ಕಾಂಡದಲ್ಲಿ ನಾವು ನೋಡ್ತೀವಿ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ. ಪೇತ್ರನು ಹೇಳ್ತಂತನ ಮೊದಲನೇ ಪತ್ರಿಕೆದಲ್ಲಿ ನಿಮ್ಮನ್ನು ಕರೆದಾತನು ಪರಿಶುದ್ಧನು, ಹಾಗಾಗಿ ನೀವು ಕೂಡ ಎಲ್ಲ ನಡೆ ನುಡಿಯಲ್ಲಿ ಪರಿಶುದ್ಧರಾಗಿರಬೇಕೆಂಬುದಾಗಿ ಇಷ್ಟ ಪಡ್ತಾ ಇದ್ದಾನೆ. ಪ್ರಿಯರೇ, ಒಂದು ಪ್ರಾರ್ಥನೆ ಮಾಡುವ ವ್ಯಕ್ತಿ ಆತನ ಕೈ ಶುದ್ಧ ಇರಬೇಕು, ಆತನ ಮನಸ್ಸುದ್ಧಿ ಇರಬೇಕು, ಆತನ ಹೃದಯ ಶುದ್ಧಿ ಇರಬೇಕು, ಆತನ ಬಾಯಿ ಶುದ್ಧಿ ಇರಬೇಕು, ಆತನ ನಡಿಗೆ ಶುದ್ಧ ಇರಬೇಕು. ಇವೆಲ್ಲಕ್ಕಿಂತಲೂ ಮೇಲಾಗಿ ಆತನ ಜೀವಿತವೇ ಶುದ್ಧಿ ಆಗಿರಬೇಕೆಂಬುದಾಗಿ ದೇವರು ಇಷ್ಟ ಪಡ್ತಾ ಇದ್ದಾನೆ. ಒಂದು ಸೇವಕನು ಬರೀ ವೈಟ್ ಶರ್ಟ್ ಹಾಕೊಂಡು ಸೇವೆ ಮಾಡಿದರೂ ಸಲ್ಲದು. ಒಂದು ಚರ್ಚು ಕೇವಲ ವೈಟ್ ಪೇಂಟ್ ಹಚ್ಚಿ ವೈಟ್ ಆಗಿದ್ರೆ ಸಲ್ಲದು. ಆ ಚರ್ಚಿನ ವ್ಯಕ್ತಿ, ಆ ಚರ್ಚಿನ ಸಭಾಪಾಲಕನು, ಆ ಚರ್ಚ್ನಲ್ಲಿ ಬಂದು ಪ್ರಾರ್ಥಿಸುವರು ಶುದ್ಧರಾಗಿರಬೇಕಂತೇಳಿ ದೇವರು ಇಷ್ಟ ಪಡ್ತಾನೆ. ಪ್ರಿಯರೇ, ಯಾಕಂದ್ರೆ ದೇವರು ಸ್ಪಷ್ಟವಾಗಿ ಹೇಳ್ತಾನೆ, ನಾನು ಪರಿಶುದ್ಧನು, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಕೂಡ ಪರಿಶುದ್ಧರು ಆಗಿರಬೇಕೆಂಬುದಾಗಿ. ಹಾಗಾಗಿ ಬಿಲಾದದ್ ಇಲ್ಲಿ ಹೇಳ್ತಾ ಇದ್ದಾನೆ, ನೀನು ಪ್ರಾರ್ಥನೆ ಮಾಡೋಕ್ಕಿಂತ ಮುಂಚಿತವಾಗಿ, ನೀನು ಸರ್ವಶಕ್ತನಿಗೆ ವಿಜ್ಞಾಪನೆ ಮಾಡಿಕೊಳ್ಳೋದಕ್ಕೆ ಮುಂಚಿತವಾಗಿ ನೀನು ಶುದ್ಧನಾಗಿರಬೇಕು, ನಿಷ್ಕಳಂಕನಾಗಿರಬೇಕು, ಪವಿತ್ರನಾಗಿರಬೇಕು, ಪರಿಶುದ್ಧನಾಗಿರಬೇಕು, ನಿರ್ಮಲನಾಗಿರಬೇಕೆಂಬುದಾಗಿ ಇಷ್ಟ ಪಡ್ತಾ ಇದ್ದಾನೆ. ಇವತ್ತು ದೇವರ ಸೇವಕರು, ದೇವರ ಮಕ್ಕಳು ಪರಿಶುದ್ಧತೆ ಕಳ್ಕೊಂಡಿದ್ದ ಕಾರಣ ಅನ್ಯರ ಮುಂದೆ ದೇವರ ನಾಮವನ್ನು ದೂಷಣೆಗೆ ಗುರಿಯಾಗ್ತಾ ಇದೆ. ಪ್ರಿಯರೇ, ಇತ್ತಿತ್ತಲಾಗೆ ನನಗೆ ಒಂದು ಹೆಣ್ಮಗಳು ಅಥವಾ ಹುಡುಗಿ ಫೋನ್ ಮಾಡಿ ಹೇಳ್ತಾರೆ, ಪಾಸ್ಟರ್, ನಾ ಯಾವ ಚರ್ಚ್ಗೆ ಹೋಗ್ತಾ ಇದ್ದೀನಿ, ಆ ಚರ್ಚಿನ ಸಭಾಪಾಲಕನು ನನ್ನೊಟ್ಟಿಗೆ ದೈಹಿಕ ಸಂಪರ್ಕ ಇಟ್ಕೊಂಡಿದ್ದಾನೆ ಅಂತೇಳಿ. ಎಷ್ಟು ದುರಂತ, ಎಷ್ಟು ಅನಾಚಾರ, ಎಷ್ಟು ಅಪವಿತ್ರತೆ ಸಭೆಯಲ್ಲಿ ಬರ್ತಾ ಇದೆ. ಸಭೆಯಲ್ಲಿ ಅಪವಿತ್ರತೆ ತಂಡ ಆಡ್ತಾ ಇದೆ. ಸಭಾಪಾಲಕರು, ಸಭೆ ವಿಶ್ವಾಸಿಗಳು ಎಂಬ ಭೇದವಿಲ್ಲದೆ ಪಾಪವು ಅವರ ಮೇಲೆ ಅಧಿಕಾರ ನಡೆಸ್ತಾ ಇದೆ. ವ್ಯಭಿಚಾರ, ಆದರ, ಚಾರ್ವತ್ವ ಅಧಿಕಾರ ನಡೆಸಿ ಅಶುದ್ಧರಾಗಿ ಹೋಗ್ಬಿಟ್ಟಿದ್ದೆ. ಇವತ್ತು ಪ್ರಾರ್ಥನೆ ಮಾಡುವನು ಅಶುದ್ಧನಾಗಿರಬಾರ್ದು, ಪ್ರಾರ್ಥನೆ ಮಾಡುವನು ಅಪವಿತ್ರನಾಗಿರಬಾರ್ದು, ಪ್ರಾರ್ಥನೆ ಮಾಡುವನು ಪರಿಶುದ್ಧನಾಗಿರಬೇಕನ್ನೋದಾಗಲಿ ಬೈಬಲ್ ಇಷ್ಟಪಡ್ತಾರೆ. ನಿಮ್ಮ ಪ್ರಾರ್ಥನೆ ಕೇಳದಂತೆ ನಾನು ಕಿವುಡನಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಆದರೆ ನಾವು ನಮ್ಮ ಪಾಪಗಳೇ ದೇವರಿಗೂ ನಮಗೂ ಅಡ್ಡೆಯಾಗಿದ್ದಾವೆ ಅಂತೇಳಿ ಬೈಬಲ್ ಯೆಶಾಯ ಗ್ರಂಥದಲ್ಲಿ ಹೇಳ್ತದೆ. ಪ್ರಿಯರೇ, ಇವತ್ತು ನೀನು ಸೇವೆ ಮಾಡ್ತಾ ಇದ್ದೀ, ನಾನು ಸೇವೆ ಮಾಡ್ತಾ ಇದ್ದೀನಿ, ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಆದರೆ ನಾವು ಶುದ್ಧರಾಗಿದ್ದೇವಾ? ನಮ್ಮ ನಡತೆ ಪರಿಶುದ್ಧವಾಗಿದೆಯಾ ಎಂಬುದಾಗಿ ನಮ್ಮನ್ನು ನಾವು ಪರೀಕ್ಷಿಸಬೇಕಾಗಿದೆ. ಡೇರ್ ಗಾಡ್ ಸರ್ವೆಂಟ್, ದೇವರ ಸೇವಕನೇ, ಪ್ರಿಯ ದೇವರ ಮಗನೇ, ಪ್ರಿಯ ದೇವರ ಮಗಳೇ, ನಾವು ಇವತ್ತು ಶುದ್ಧರಾಗಿದ್ದೇವಾ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸ್ಕೋಬೇಕಾಗಿದೆ. ಎಷ್ಟು ಅನಾಚಾರ ಸಭೆಯಲ್ಲಿ ನಡೀತಾ ಇದೆ. ವಯಸ್ಸು ಅನ್ನೋದು ಭೇದ ಇಲ್ಲದೆ ದೇವರ ಮಕ್ಕಳು, ದೇವರ ಸೇವಕರನ್ನು ಭೇದ ಇಲ್ಲದೆ ಅನಾಚಾರ ನಡೆದೋಗ್ತಾ ಇದೆ ಸಭೆಯಲ್ಲಿ.
ಇಂಥ ಪಾಪ ಅನ್ಯರಲ್ಲಿ ಕೂಡ ಇಲ್ಲ ಎಂಬುದಾಗಿ ಪೌಲವರು ಹೇಳ್ತಾ ಇದ್ದಾರೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಸ್ಪಷ್ಟವಾಗಿ ಅವರು ಹೇಳ್ತಾ ಇದ್ದಾರೆ, ಇಂಥ ಅನಾಚಾರ, ಇಂಥ ಪವಿತ್ರತೆ, ಇಂಥ ಪಾಪ ಅನ್ಯರಲ್ಲಿ ಕೂಡ ಇಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀವಿ ನಾವು? ನಾವೇನು ಮಾಡ್ತಾ ಇದ್ದೀವಿ ಇವತ್ತು ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸಬೇಕಾಗಿದೆ. ನಿಮ್ಮಲ್ಲಿ ಜಾರ್ವತ ಉಂಟೆಂದು ಜನರು ಸಾಧಾರಣವಾಗಿ ಹೇಳುತ್ತಾರೆ. ಒಬ್ಬನು ತನ್ನ ಅಪ್ಪನ ಹೆಂಡತಿಯನ್ನು ಇಟ್ಟುಕೊಂಡಿದ್ದಾನಂತೆ. ಅಂಥ ಜಾರ್ವತ್ವವು ಅನ್ಯ ಜನರಲ್ಲಿಯೂ ಇಲ್ಲ. ಪ್ರಿಯರೇ, ಸಭಾಪಾಲಕರು, ಸಭಾ ವಿಶ್ವಾಸಿಗಳು ಶುದ್ಧರಾಗಿರಬೇಕೆಂಬುದಾಗಿ ದೇವರು ಇಷ್ಟ ಪಡ್ತಾರೆ. ಶುದ್ಧರಾಗಿರಬೇಕು. ಅದಕ್ಕೆ ಈ ಗ್ರಂಥದಲ್ಲಿ ಬಿಲಾದದ್ದು ಹೇಳ್ತದೆ, ನೀನು ಶುದ್ಧನೂ ಆಗಿರಬೇಕು. ಶುದ್ಧತೆ ಬೇಕು, ಪವಿತ್ರತೆ ಬೇಕು. ಸೇವೆ ಮಾಡುವವನಿಗೆ ಮೊದಲನೇ ಒಂದು ಯೋಗ್ಯತೆ ಏನಂದರೆ ಪರಿಶುದ್ಧತೆ. ನಾಟ್ ರೆವರೆಂಡ್. ರೆವರೆಂಡ್ ಅಂತೇಳಿ ನಿನ್ನ ಹೆಸರು ಮುಂದೆ ಇರಬಹುದು, ಆದರೆ ಪರಿಶುದ್ಧತೆ ಇದೆಯಾ? ನಾ ರೆವರೆಂಡ್ ಅಂತ ಇಟ್ಕೊಂಡು, ನಾ ಭಯಂಕರನ ಅಂತ ಇಟ್ಕೊಂಡು, ನಾ ಪೂಜ್ಯನಿಗೆ ಯೋಗ್ಯನೋ ಅಂತೇಳಿ ಇಟ್ಕೊಂಡು ನಾನು ಅಪವಿತ್ರನಾಗಿದ್ದರೆ ಪ್ರಯೋಜನ ಏನು? ಅಷ್ಟಕ್ಕೂ ನೀನು ರೆವರೆಂಡೇನಾ? ಅಷ್ಟಕ್ಕೂ ನಾವುಗಳು ರೆವರೆಂಡ್ಸ ಅನ್ನೋದು ನಮ್ಮನ್ನು ನಾವು ಪರೀಕ್ಷಿಸಬೇಕಾಗಿದೆ ಇವತ್ತು. ಪ್ರಿಯರೇ, ನಾವು ಪರಿಶುದ್ಧರಾಗಿರಬೇಕೆಂಬುದಾಗಿ ದೇವರು ಹೇಳ್ತಿದ್ದಾನೆ. ರೆವರೆಂಡ್ಸ್ ಆಗಿ ಅಲ್ಲ, ಶುದ್ಧನು ಆಗಿರಬೇಕು ಎಂಬುದಾಗಿ ಹೇಳ್ತದೆ. ಮೊದಲನೇದಾಗಿ ನಾವು ಪರಿಶುದ್ಧತೆ ಆಗಿರಬೇಕು. ಪರಿಶುದ್ಧತೆ ಇಲ್ಲದೆ ಯಾರು ದೇವರನ್ನು ನೋಡುವುದಿಲ್ಲ. ಪ್ರಿಯರೇ, ಒಂದು ಸರ್ತಿ ನಮ್ಮನ್ನು ನಾವು ಪರೀಕ್ಷಿಸಿಕೊಳ್ಳೋಣ. ನಮ್ಮ ಸಭೆಗೆ ಬರ್ತಿರುವಂಥ ಕನ್ಯರನ್ನು ತಂಗಿಯಂತೆ ನೋಡಬೇಕಾಗಿದೆ ಇವತ್ತು ನಾವು. ಆದರೆ ನಾವು ನಮ್ಮ ದೈಹಿಕ ಇಚ್ಛೆಗಳನ್ನು ಪೂರೈಸೋದಕ್ಕೋಸ್ಕರ ಅವರನ್ನು ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದೀವಿ. ಒಂದು ಹುಡುಗಿ ನನಗೆ ಫೋನ್ ಮಾಡಿ ಹೇಳ್ತಾರೆ, ನನ್ನ ಜೊತೆಗೂ ಪಾಸ್ಟರ್ ದೈಹಿಕ ಸಂಪರ್ಕ ಇಟ್ಕೊಂಡ್ರು, ನನ್ನ ತಂಗಿ ಜೊತೆಗೂ ಸಂಪರ್ಕ ಇಟ್ಕೊಂಡ್ರು. ಇದು ಸೈತಾನನಿಗೆ ಮಹಿಮೆ ತರುವಂಥದ್ದು, ದೇವರಿಗೆ ಅವಮಾನ ತರುವಂಥ ಸಂಗತಿಗಳು. ಜಾಗ್ರತೆ ಆಗಿರಬೇಕಾಗಿದೆ. ನಾನು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ನಾನು ಪರಿಶುದ್ಧನಿರಬೇಕು, ನನ್ನ ಕೈ ಪರಿಶುದ್ಧವಾಗಿರಬೇಕು, ನನ್ನ ಬಾಯಿ ಪರಿಶುದ್ಧವಾಗಿರಬೇಕು, ನನ್ನ ಕಣ್ಣು ಪರಿಶುದ್ಧವಾಗಿರಬೇಕು, ನನ್ನ ಜೀವಿತ ಪರಿಶುದ್ಧವಾಗಿರಬೇಕಂತೇಳಿ ಇಷ್ಟ ಪಡೋಣ. ನಮ್ಮನ್ನು ನಾವು ಸರಿಪಡಿಸಿಕೊಂಡು ನಾವು ಪರಿಶುದ್ಧನಾದ ದೇವರ ಸೇವೆ ಮಾಡ್ತಿರುವ ಕಾರಣ ಪರಿಶುದ್ಧರಾಗಿರಲಿಕ್ಕೆ ಪ್ರಯತ್ನ ಮಾಡೋಣ. ಎರಡನೇದು, ಇಲ್ಲಿ ಬಿಲಾದದ್ದು ಹೇಳ್ತಿದ್ರೆ ಎಂಟನೇ ಅಧ್ಯಾಯ ಜೋಬ್ ಎಂಟನೇ ಅಧ್ಯಾಯದಲ್ಲಿ ಐದನೇ ವಚನದಲ್ಲಿ ನೀನು ಶುದ್ಧನೂ ಅಂತಾನೆ. ಎರಡನೇದು ಯಥಾರ್ಥನೂ ಆಗಿರಬೇಕು. ಒಂದು ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ ಯಥಾರ್ಥನಾಗಿರಬೇಕು. ಯಥಾರ್ಥವಂತರ ಪ್ರಾರ್ಥನೆ ದೇವರು ಕೇಳುತ್ತಾನೆ ಎಂದು ಬೈಬಲ್ ಹೇಳ್ತವೆ. ಯಥಾರ್ಥವಂತರ ಪ್ರಾರ್ಥನೆ ದೇವರು ಕೇಳ್ತಾನೆ. ನಾವು ಯಥಾರ್ಥರಾಗಿದ್ದು ಪ್ರಾರ್ಥನೆ ಮಾಡಬೇಕು, ಶುದ್ಧರಾಗಿರಬೇಕು. ಎರಡನೇದು ನಾವು ಯಥಾರ್ಥರಾಗಿರಬೇಕು. ಯಥಾರ್ಥತೆ ಜೀವಿತ ದೇವರು ಇಷ್ಟಪಡ್ತಾನೆ. ಆದರೆ ದುರಂತ ಅಂದರೆ ಇವತ್ತು ಯಥಾರ್ಥತೆ ಕಳ್ಕೊಂಡು ನಾಟಕೀಯ ಜೀವಿತ ನಮ್ಮದು ಬಂದಿದೆ. ನಾಟಕೀಯ ಪ್ರಾರ್ಥನೆಗಳು, ನಾಟಕೀಯವಾದ ಸೇವೆಗಳು, ನಾಟಕೀಯವಾದ ಆರಾಧನೆಗಳು,
ನಾಟಕೀಯವಾದ ಪ್ರಸಂಗಗಳು, ನಾಟಕೀಯವಾದ ಜೀವಿತ ನಮ್ದು ಬಂದಿದೆ. ಸೊ ನಾಟಕೀಯ ಜೀವಿತ ಇರಬಾರ್ದು, ಯಥಾರ್ಥತೆ ಇರಬೇಕು. ಅನೇಕ ಸರ್ತೆ ಯಥಾರ್ಥತೆ ದೇವರ ಮಕ್ಕಳಾದ ನಾವು ಕಳ್ಕೊಂಡು ನಾಟಕೀಯ ಜೀವಿತಕ್ಕೆ ನಾವು ಒಳಗಾಗಿಬಿಟ್ಟಿದ್ದೇವೆ. ಹೃದಯದಲ್ಲಿ ಪಾಪ, ಹೊರಗಡೆ ಬಿಳಿ ಬಟ್ಟೆ. ಹೃದಯದಲ್ಲಿ ಎಲ್ಲದರ ಮೇಲೆ ಮೋಹ, ಹೊರಗಡೆ ಆಭರಣ ಎಲ್ಲವನ್ನು ತೆಗೆದಿದ್ದೇವೆ. ಇಂಥ ಒಂದು ಜೀವಿತ ನಮ್ಮದು ಇದೆ ಇವತ್ತು. ಯಥಾರ್ಥತೆಯನ್ನು ಕಳ್ಕೊತಾ ಇದ್ದೀವಿ. ಸೇವೆಯಲ್ಲಿ ಯಥಾರ್ಥತೆ ಇಲ್ಲದೆ ಹೋಗಿದೆ. ಎಷ್ಟೋ ಜನ ಸೇವಕರು ಇವತ್ತು ಅನೇಕ ಸಂಸ್ಥೆಗಳಿಂದ ದುಡ್ಡನ್ನು ಪಡಿತಾರೆ ಮತ್ತು ಹೇಳ್ತಾರೆ ನಾವು ಇಂಡಿಪೆಂಡೆಂಟ್. ಎಷ್ಟೋ ಜನ ಸೇವಕರು ಬೇರೆ ಬೇರೆ ಸಂಗತಿಗಳಲ್ಲಿ ತೊಡಗುರ್ತಾರೆ ಮತ್ತೆ ಹೇಳ್ತಾರೆ ನಾವು ಅದರ ಗತಿ ಇಲ್ಲ ಅಂತ. ಯಥಾರ್ಥತೆ ಕಳ್ಕೊಂಡು ಬಿಟ್ಟಿದ್ದೇವೆ. ಪ್ರಿಯರೇ, ಯಥಾರ್ಥರಾಗಿರಬೇಕು. ಒಬ್ಬ ಪ್ರಾರ್ಥನೆ ಮಾಡುವನು, ಯಥಾರ್ಥತೆ ಇದೆಯಾ ನಿನ್ನ ಪ್ರಸಂಗ ಜೀವಿತದಲ್ಲಿ? ಯಥಾರ್ಥತೆ ಇದೆಯಾ ನಿನ್ನ ಸೇವೆ ಜೀವಿತದಲ್ಲಿ? ಯಥಾರ್ಥತೆ ಇದೆಯಾ ನಿನ್ನ ಆತ್ಮೀಯ ಜೀವಿತದಲ್ಲಿ? ಯಥಾರ್ಥತೆ ಇದೆಯಾ ನಿನ್ನ ಕೌಟುಂಬಿಕ ಜೀವಿತದಲ್ಲಿ? ಯಥಾರ್ಥತೆ ಇದೆಯಾ ನಿನ್ನ ದಾಂಪತ್ಯ ಜೀವಿತದಲ್ಲಿ? ಯಥಾರ್ಥತೆ ಇದೆಯಾ ಎನ್ನುವುದು ನಿನ್ನನ್ನು ನೀನು ಪರೀಕ್ಷಿಸ್ಕೋಬೇಕಿವತ್ತು. ನನ್ನನ್ನು ನಾನು ಕೂಡ ಇವತ್ತು ಪರೀಕ್ಷಿಸ್ಕೋಬೇಕಾಗಿದೆ. ಪ್ರಿಯರೇ, ಬನ್ನಿ ಯಥಾರ್ಥರಾಗಿ ಇರೋಣ. ದೇವರೇ, ನನಗೆ ಶುದ್ಧ ಜೀವಿತ ಕೊಡು ಎಂದು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ನಾವು ಶುದ್ಧಪಡಿಸಿಕೊಂಡು ಶುದ್ಧರಾಗಿ ಬದುಕೋಣ ಈ ಲೋಕದಲ್ಲಿ. ಎರಡನೇದು, ದೇವರೇ ನನಗೆ ಯಥಾರ್ಥವಾದ ಜೀವಿತ ಕೊಡು ನಾಂತೇಳಿ ಪ್ರಾರ್ಥಿಸಿಕೊಂಡು ನಾವು ಇವತ್ತು ಯಥಾರ್ಥರಾಗಿ ಜೀವಿಸೋಣ. ಯಥಾರ್ಥತೆ ಅನ್ನೋದು ಬಹಳ ಮುಖ್ಯ. ಮೂರನೇದು, ಬಿಲಾದ ಹೇಳ್ತಾನೆ ನೀನು ಶುದ್ಧನು ಯಥಾರ್ಥನು ಆಗಿ. ಏನಾಗಿ? ಶುದ್ಧನು ಯಥಾರ್ಥನ ಆಗಬೇಕು ಮೊದಲು. ಶುದ್ಧತೆ ಯಥಾರ್ಥತೆ ಇಲ್ಲದೆ ಮಾಡುವಂಥ ಸೇವೆ ಅದು ಸೇವೆ ಅಲ್ಲ. ಶುದ್ಧತೆ ಯಥಾರ್ಥ ಇಲ್ಲದೆ ಮಾಡುವಂಥ ಪ್ರಾರ್ಥನೆ ಅದು ಪ್ರಾರ್ಥನೆ ಅಲ್ಲ ದೇವರ ದೃಷ್ಟಿಗೆ ಎಂಬುದಾಗಿ ನಾವು ತಿಳ್ಕೊಂಡು ನಾವು ಶುದ್ಧರಾಗಿರೋಣ ಮತ್ತು ಯಥಾರ್ಥರಾಗಿರೋಣ. ಆನಂತರ ಮೂರನೇದು ನೋಡಿ, ಕೀರ್ತನೆಯಲ್ಲಿ ಅದನ್ನೇ 27ನೇ ಕೀರ್ತನದಲ್ಲಿ ನಾವು ನೋಡ್ತೀವಿ. ದಾವಿದವರು ಹೇಳ್ತಾರೆ ನನ್ನ ಜೀವಮಾನದಲ್ಲಿ ಎಲ್ಲ ಯಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆಯನ್ನು ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪನೇ ಆಗಬೇಕೆಂಬ ಒಂದೇ ವರವನ್ನು ಯಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತೇನೆ. ಚೆನ್ನಾಗಿ ಹೇಳ್ತಾರೆ ನೋಡ್ರಿ ದಾವಿದವರು 27:4. ಪ್ರಿಯರೇ, ಕುತೂಹಲದಿಂದ ನಾವು ದೇವರ ಪ್ರಸನ್ನತೆ ಎದುರು ನೋಡುವರಾಗಿದ್ದು ನಾವು ಪ್ರಾರ್ಥಿಸಬೇಕಾಗಿದೆ. ಪ್ರಾರ್ಥನೆ ಮಾಡುವಂಥ ವ್ಯಕ್ತಿ, ದೇವರ ಸೇವೆ ಮಾಡುತ್ತಿರುವಂಥ ವ್ಯಕ್ತಿ, ದೇವರ ಆಲಯಕ್ಕೆ ಬರುತ್ತಿರುವಂಥ ವ್ಯಕ್ತಿ ಕುತೂಹಲದಿಂದ ಆತನ ಪ್ರಸನ್ನತೆ ಬಯಸಿ ಬರಬೇಕು. ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಆತನ ಪ್ರಸನ್ನತೆಯನ್ನು ಹೊಂದಿದವನಾಗಿ ಸೇವೆ ಮಾಡಬೇಕು. ನನ್ನ ನಿನ್ನ ಮೇಲೆ ಆತನ ಪ್ರಸನ್ನತೆ ಇರಬೇಕು. ಪ್ರಸನ್ನತೆ ಇರಬೇಕು. ನಾವು ಪ್ರಸನ್ನತೆ ಹೊಂದಿದವರಾಗಿ ಸೇವೆ ಮಾಡಬೇಕು. ನಾವು ಪ್ರಸನ್ನತೆ ಆತ ಧರಿಸಿಕೊಂಡವರಾಗಿ ಸೇವೆ ಮಾಡಬೇಕಂದರೆ ನಾವು ಆತನ ಪ್ರಸನ್ನತೆಯನ್ನು ಬಯಸುವರು ಆಗಿರಬೇಕು. ಬನ್ನಿ, ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ನಾವು ಪ್ರಾರ್ಥನೆ ಮಾಡೋಣ. ಮೊದಲನೇದಾಗಿ ನಾವು ಶುದ್ಧರಾಗಿದ್ದು ಪ್ರಾರ್ಥನೆ ಮಾಡಬೇಕು ಅಥವಾ ಸೇವೆ ಮಾಡಬೇಕು. ಎರಡನೇದಾಗಿ ನಾವು ಯಥಾರ್ಥವಂತರಾಗಿ ಸೇವೆ ಮಾಡಬೇಕು ಅಥವಾ ಪ್ರಾರ್ಥನೆ ಮಾಡಬೇಕು.
ಮೂರನೇದಾಗಿ ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ನಾವು ಪ್ರಾರ್ಥನೆ ಮಾಡುವರಾಗಿರಬೇಕು ಅಥವಾ ಸೇವೆ ಮಾಡುವರಾಗಿರಬೇಕು. ಇವತ್ತು ಶುದ್ಧತೆ ಇಲ್ಲದೆ ಹೋಗಿದೆ, ಯಥಾರ್ಥತೆ ಇಲ್ಲದೆ ಹೋಗಿದೆ, ಆತನ ಪ್ರಸನ್ನತೆ ಬಯಸುವುದು ಇಲ್ಲದೆ ಹೋಗಿದೆ ನಮ್ಮಲ್ಲಿ. ಹಾಗಾಗಿ ನಾವು ಭಕ್ತಿ ಸಂಜೀವನ ನಾವು ನಮ್ಮ ಜೀವಿತದಲ್ಲಿ ನೋಡ್ತಾ ಇಲ್ಲ. ನೋಡ್ರಿ ಬಿಲಾದತ್ ಜೋಬ್ಗೆ ಹೇಳ್ತಾ ಇದ್ದಾನೆ ಚೆನ್ನಾಗಿ, ನೀನು ಶುದ್ಧನು ಆಗಿರಬೇಕು, ನೀನು ಯಥಾರ್ಥನಾಗಿರಬೇಕು, ಮತ್ತು ಕುತೂಹಲದಿಂದ ಪ್ರಸನ್ನತೆ ಬಯಸಬೇಕು. ಹೀಗೆ ಮಾಡಿ ನೀನು ಯಹೋವನಿಗೆ ವಿಜ್ಞಾಪನೆ ಮಾಡಿದರೆ ಆತನು ನಿಶ್ಚಯವಾಗಿ ನಿನಗೋಸ್ಕರ ಎಚ್ಚೆತ್ತು ನಿನ್ನ ನೀತಿಯ ನಿವಾಸವನ್ನು ಸಮೃದ್ಧಿಗೊಳಿಸುವನು. ಏಕೆ ನಿನ್ನ ನಿವಾಸ ಸಮೃದ್ಧಿ ಇಲ್ಲ, ಏಕೆ ನಿನ್ನ ನಿವಾಸ ಸ್ಥಾನ ಅಥವಾ ಸಭೆ ನಿನ್ನ ಸೇವೆ ಅಭಿವೃದ್ಧಿ ಇಲ್ಲ ಅಥವಾ ಸಮೃದ್ಧಿ ಇಲ್ಲ ಅಂದರೆ, ನನ್ನಲ್ಲಿ ಶುದ್ಧತೆ ಇಲ್ಲ, ನನ್ನಲ್ಲಿ ಯಥಾರ್ಥತೆ ಇಲ್ಲ, ನನ್ನಲ್ಲಿ ಕುತೂಹಲದಿಂದ ಆತನ ಪ್ರಸನ್ನತೆ ಬಯಸುವಿಕೆ ಇಲ್ಲದೆ ಕಾರಣ ಈ ಮೂರು ಗುಣ ಇಲ್ಲದೆ ಮಾಡುತ್ತಿರುವಂಥ ಪ್ರಾರ್ಥನೆ ದೇವರಿಗೆ ಮುಟ್ತಾ ಇಲ್ಲ, ದೇವರ ಪ್ರಾರ್ಥನೆ ಕೇಳ್ತಾ ಇಲ್ಲ, ದೇವರ ಪ್ರಾರ್ಥನೆಗೆ ಉತ್ತರ ಕೊಡ್ತಾನೆ ಇಲ್ಲ. ಏನ ಪ್ರಾರ್ಥನೆ ಮಾಡ್ತಾ ಇದ್ದೇವೆ? ಒದರೋದಿರಿ ಪ್ರಾರ್ಥನೆ ಮಾಡ್ತೀವಿ, ಕೂಗಿ ಪ್ರಾರ್ಥನೆ ಮಾಡ್ತೀವಿ, ಗಟ್ಟಾಗಿ ಡ್ರಮ್ಸ್ ಬಾರಿಸಿ ಅದು ಬಾರಿಸಿ ಪ್ರಾರ್ಥನೆ ಮಾಡ್ತೀವಿ. ಆದರೆ ದೇವರು ಕೇಳುವಂಥ ಪ್ರಾರ್ಥನೆ ನಾವು ಮಾಡಬೇಕು. ಇವೆಲ್ಲ ಮಾಡಬೇಕು, ಗಟ್ಟಾಗಿ ಮಾಡಬೇಕು, ವಾದ್ಯಗಳನ್ನು ಬಾರಿಸಿ ಮಾಡಬೇಕು, ತಪ್ಪೇನೂ ಇಲ್ಲ. ಆದರೆ ಶುದ್ಧತೆ ಇಲ್ಲದೆ ಯಥಾರ್ಥತೆ ಇಲ್ಲದೆ ಆತನ ಪ್ರಸನ್ನತೆ ಬಯಸದೆ ಮಾಡುವ ಪ್ರಾರ್ಥನೆ ಶೂನ್ಯವಾಗಿರುತ್ತೆ ದೇವರ ದೃಷ್ಟಿಯಲ್ಲಿ. ಮನುಷ್ಯರಿಗೆ ಅಯ್ಯೋ ಭಾಳ ಚೆನ್ನಾಗಿ ಮಾಡಿದ್ದಾರೆ ಅಂತಿರುತ್ತೆ, ಆದರೆ ದೇವರ ದೃಷ್ಟಿಯಲ್ಲಿ ಅದು ಚೆನ್ನಾಗಿರುತ್ತೆ. ನನಗೆ ಬೆಂಗಳೂರಿನಲ್ಲಿ ಇದ್ದೆ ಒಬ್ಬರು ರಿಯಲ್ ಎಸ್ಟೇಟ್ ಮಾಡುವಂಥ ಬ್ರದರ್ ಮತ್ತು ಇವಾಂಜಲಿಸಮ್ ಮಾಡುತ್ತಿರುವಂಥ ಬ್ರದರ್ ಗಂಗಾಧರನ್ ಅವರು ಅವರೊಂದು ಮಾತು ಕೇಳಿದರು, ಸೇವೆ ಅಂದರೆ ಹೇಗಿರಬೇಕು ಅಂತ ಕೇಳಿದರು, ನಿಮ್ಮಿಂದ ಸೇವೆ ಹೆಂಗಿರಬೇಕು ಅಂತ ಕೇಳಿದರು. ನಾ ಹೇಳಿದೆ ದೇವರಿಗೆ ಇಷ್ಟವಾದ ಸೇವೆ ಇರಬೇಕು ಅಂತ. ನನ್ನ ಸೇವೆ ನನ್ನ ಸಭೆಗೆ ಇಷ್ಟವಾದದ್ದಲ್ಲ, ನನ್ನ ಸಭಾ ಸದಸ್ಯರಿಗೆ ಇಷ್ಟವಾದದ್ದಾಗಿರಬೇಕಂತಲ್ಲ. ಜನರಿಗೆ ಇಷ್ಟವಾದ ಸೇವೆ ಮಾಡಿದರೆ ದುಡ್ಡು ಹೆಚ್ಚಿಗೆ ಬರುತ್ತೆ, ಅದಕ್ಕೋಸ್ಕರ ದೇವರಿಗೆ ಇಷ್ಟವಾದ ಸೇವೆ ಮಾಡಿದರೆ ದೇವರಿಂದ ಹೊಗಳಿಕೆ ಹೆಚ್ಚಿಗೆ ಬರುತ್ತೆ ಅಂತೇಳಿ. ಪ್ರಿಯರೇ ಬನ್ನಿ, ನಾವೆಲ್ಲರೂ ಕೂಡಿಸಿ ಹೆಂಗೆ ಪ್ರಾರ್ಥನೆ ಮಾಡೋಣ ಅಂದರೆ, ಪರಿಶುದ್ಧವಾದ ಜೀವಿತವನ್ನು ಇಟ್ಟುಕೊಂಡು ಯಥಾರ್ಥವಾದ ಸೇವೆಯನ್ನು ಮಾಡುತ್ತಾ ದೇವರ ಪ್ರಸನ್ನತೆಯನ್ನು ಕುತೂಹಲದಿಂದ ಬಯಸುತ್ತಾ ಸರ್ವಶಕ್ತನಿಗೆ ವಿಜ್ಞಾಪನೆ ಮಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ನಾವು ಮುಂದಕ್ಕೆ ಸಾಗಿದರೆ ನಿಶ್ಚಯವಾಗಿಯೂ ಖಂಡಿತವಾಗಿಯೂ ದೇವರು ನಮ್ಮ ನಿವಾಸವನ್ನು ಅಭಿವೃದ್ಧಿಗೊಳಿಸುತ್ತಾನೆ. ನಿನ್ನ ಮನೆ ಅಭಿವೃದ್ಧಿ ಆಗಬೇಕಾ? ನಿನ್ನ ಸೇವೆ ಅಭಿವೃದ್ಧಿ ಆಗಬೇಕಾ? ನಿನ್ನ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕಾ? ನಿನ್ನ ಕುಟುಂಬ ಅಥವಾ ನಿನ್ನ ಕುಟುಂಬದ ಸದಸ್ಯರು ಅಭಿವೃದ್ಧಿ ಕಾಣಬೇಕಾ? ಅಥವಾ ನಿನ್ನ ಹೊಲಗದ್ದೆಗಳಿಗೆ ಅಭಿವೃದ್ಧಿಯಾದ ಬೆಳೆ ಬರಬೇಕಾ? ದೆನ್ ಯು ಡೂ ಒನ್ ಥಿಂಗ್, ನೀನು ಒಂದು ಕೆಲಸ ಮಾಡು. ಪರಿಶುದ್ಧನಾಗಿರು ಅಥವಾ ಶುದ್ಧನಾಗಿರು, ಎರಡನೇದು ಯಥಾರ್ಥನಾಗಿರು, ಮೂರನೇದು ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸು. ಈ ರೀತಿಯಾಗಿ ಮಾಡಿದರೆ ಖಂಡಿತ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಬನ್ನಿ, ನಾವು ಶುದ್ಧರಾಗಿರೋಣ, ಯಥಾರ್ಥರಾಗಿರೋಣ, ಮತ್ತು ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸೋಣ. ಆಗ ನಮಗೂ ಆಶೀರ್ವಾದ ಇರುತ್ತೆ, ನಮ್ಮ ಸಭೆಗೂ ಆಶೀರ್ವಾದ ಇರುತ್ತೆ,
ನಮ್ಮ ಕುಟುಂಬಕ್ಕೂ ಆಶೀರ್ವಾದ ಇರುತ್ತೆ. ಬನ್ನಿದ ಪ್ರಿಯ ದೇವರ ಸೇವಕರೇ, ಎಲ್ಲ ಹಾದರಕ್ಕೆ ದೂರವಾಗಿರೋಣ. ಪಾಪಕ್ಕೆ, ಯೌವನ ಇಚ್ಛೆಗಳಿಗೆ, ಹಣದ ಆಸೆಗೆ, ಹೊನ್ನು ಮಣ್ಣು ಹೆಣ್ಣುಗೆ ದೂರವಾಗಿದ್ದು ಶುದ್ಧತೆ, ಯಥಾರ್ಥ ಚಿತ್ತತೆ, ಕುತೂಹಲದಿಂದ ಆತನ ಪ್ರಸನ್ನತೆಯನ್ನು ಬಯಸಿ ಆತನ ಸೇವೆ ಮಾಡೋಣ. ದೇವರು ನಿಮ್ಮನ್ನು, ನಿಮ್ಮ ಸೇವೆಯನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡಲಿ. ಸತ್ಯ ಮಾರ್ಗ ಚಾನಲ್ ವೀಕ್ಷಕರಿಗೆ ದೇವರ ಆಶೀರ್ವಾದ ಸದಾ ಕಾಲ ಇರಲಿ. ಪ್ರಿಯರೇ, ಈ ಚಾನಲನ್ನು ತಪ್ಪದೆ ತಾವು, ನಿಮಗೆ ಸಮಯ ಇದ್ದಾಗ, ನಾವು 24 ತಾಸು ಇದನ್ನೇ ನೋಡ್ರಿ ಅಂತೇಳಿ ಹೇಳಲ್ಲ. ಇಸ್ ನಾಟ್ ನ್ಯೂಸ್ ಚಾನಲ್, 24 ತಾಸು ನ್ಯೂಸ್ ಚಾನಲ್ ನೋಡ್ರಿ ಅಂತಾರಲ್ಲ, ನಾವು ಅದು ಹೇಳೋದಿಲ್ಲ. ನಿಮಗೆ ಸಮಯ ಸಿಕ್ಕಾಗ ನಮ್ಮ ಚಾನಲನ್ನು ನೋಡ್ರಿ. ಅದಕ್ಕಿಂತ ಹೆಚ್ಚಾಗಿ ನೀವು ದೇವರ ಪ್ರಸನ್ನತೆಯಲ್ಲಿ ಕಳೆಯಿರಿ, ನಮ್ಮ ಚಾನಲೊಟ್ಟಿಗೆ ಕಳೆಯಿರಿ ಅಂತ ನಾವು ಎಂದಿಗೂ ಹೇಳೋದಿಲ್ಲ. ದೇವರೊಟ್ಟಿಗೂ, ಆತನ ಪ್ರಸನ್ನತೆಯೊಟ್ಟಿಗೂ ನಿಮ್ಮ ಸಮಯವನ್ನು ಕಳೆಯಿರಿ. ಸಮಯ ಇದ್ದಾಗ ತಪ್ಪದೇ ನಮ್ಮ ಚಾನಲನ್ನು ನೋಡ್ರಿ, ಮತ್ತು ನಮ್ಮ ಯೂಟ್ಯೂಬ್ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ಬೇರೆಯವರು ಕೂಡ ನೀವು ಚಾನಲನ್ನು ಪರಿಚಯ ಮಾಡಿಕೊಡ್ರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ಆಶೀರ್ವಾದಿಸಲಿ. ಅಮೇನ್, ಅಮೇನ್. ಗಾಡ್ ಬ್ಲೆಸ್ ಯು. ಪರಲೋಕದಲ್ಲಿರುವಂಥ ಮಹಾಪರಿಶುದ್ಧನಾದ ದೇವ, ನಾನು ಮತ್ತು ಸತ್ಯ ಮಾರ್ಗ ಚಾನಲ್ ಲೈವ್ ಆಗಿ ನೋಡ್ತಿರುವಂಥ ಎಲ್ಲರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ನಾವೆಲ್ಲರೂ ಶುದ್ಧರಾಗಿರುವಂತೆ, ಪರಿಶುದ್ಧರಾಗಿರುವಂತೆ ಸಹಾಯ ಮಾಡು. ವ್ಯಭಿಚಾರ, ಪಾಪಕ್ಕೆ, ಹಣದ ಆಸೆಗೆ ದೂರವಾಗಿರುವಂತೆ ನನ್ನ ಕೃಪೆ ಕೊಡು. ಮತ್ತು ತಂದೆ ಸ್ವಾಮಿ, ಯಥಾರ್ಥರಾಗಿರಲಿಕ್ಕೆ ನಿನ್ನ ಕೃಪೆಯನ್ನು ಎಲ್ಲರಿಗೆ ನೀನು ದಯಪಾಲಿಸು. ನಾವು ಯಥಾರ್ಥವಾದ ಸೇವೆ ಮಾಡಲಿಕ್ಕೆ ಸಹಾಯ ಮಾಡು. ಮತ್ತು ಕುತೂಹಲದಿಂದ ನಾವು ದೇವರ ಸೇವಕರು, ದೇವರ ಮಕ್ಕಳು ಯಾವಾಗಲೂ ನಿನ್ನ ಪ್ರಸನ್ನತೆಯನ್ನು ಬಯಸುತ್ತಾ ಮುಂದಕ್ಕೆ ಹೋಗಲಿಕ್ಕೆ ಸಹಾಯ ಮಾಡು. ಈ ಮೂರು ಗುಣಲಕ್ಷಣಗಳನ್ನು ಇಟ್ಟುಕೊಂಡು ಸರ್ವಶಕ್ತನಾದ ದೇವರೇ, ನಿಮ್ಮ ಹತ್ರ ಪ್ರಾರ್ಥಿಸುವಂತೆ ನಮಗೆ ಸಹಾಯ ಮಾಡು. ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಸೇವೆಯನ್ನು ಆಶೀರ್ವಾದ ಮಾಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ತಂದೆ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು.